ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲ ಸಿ ಇ ಟಿ ವಿದ್ಯಾರ್ಥಿಗಳಿಗೆ ಚಾನಲ್ಗೆ ಸ್ವಾಗತ. ಇಲ್ಲಿ ಸಿ ಇ ಟಿ ವಿದ್ಯಾರ್ಥಿಗಳಿಗೆ ಯಾವುದೇ ಒಂದು ಸೀಟ್ ದೊರಕದೇ ಇರುವ ಸಾಧ್ಯತೆ ಇದೆ. ಈ ರೀತಿ ಆಗೋಕ್ಕೆ ವಿದ್ಯಾರ್ಥಿಗಳು ಈ ತಪ್ಪನ್ನು ಮಾಡಬಾರ್ದು, ಏನು ಆಗುತ್ತೆ ಏನು ಮಾಡಬಾರ್ದು ಅದ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನು ತಿಳಿಸ್ಕೊಡ್ತೇನೆ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿದ್ದರೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟದ ಲೈಕ್ನ ಮಾಡಿ. ಇಲ್ಲಿ ವಿದ್ಯಾರ್ಥಿಗಳಿಗೆ ಆಪ್ಷನ್ ಬಿಟ್ಟಿದ್ದಾರೆ, ಅದನ್ನು ಕೂಡ ಮಾಡ್ತಾರೆ. ಬಟ್ ಅಲ್ಲಿ ಏನಾಗುತ್ತೆ ಅಂದರೆ ವಿದ್ಯಾರ್ಥಿಗಳಿಗೆ ಯಾವುದೇ ಕಾಲೇಜ್ ಸೀಟು ಸಿಗದೇ ಇರುವ ಸಾಧ್ಯತೆ ಕೂಡ ಹೆಚ್ಚಿದೆ. ಇದನ್ನು ಸಾಕಷ್ಟು ವಿದ್ಯಾರ್ಥಿಗಳು ವರ್ಷ ವರ್ಷ ಅನುಭವಿಸ್ತಾರೆ, ಇಲ್ಲಿ ಮಿಸ್ಟೇಕ್ಸನ್ನು ಮಾಡ್ತಾರೆ. ಅದ್ರ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಡ್ತೇನೆ. ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟದ ಲೈಕ್ನ ಮಾಡಿ. ಇಲ್ಲಿ ಮಹಾನ್ ಬುದ್ಧಿವಂತ ವಿದ್ಯಾರ್ಥಿಗಳು ಇರ್ತಾರೆ. ಕೆಲವೊಂದು ವಿದ್ಯಾರ್ಥಿಗಳು ಅವರು ಏನು ಮಾಡ್ತಾರೆ ಅಂದರೆ ಬೇಕಾಬಿಟ್ಟು ಆಪ್ಷನ್ ಎಂಟ್ರಿ ಮಾಡೋ ಬದಲು ಮಾಡ್ತಾರೆ. ಅದೇ ರೀತಿ ಅವರಿಗೆ ಮೇನ್ ಮೇನ್ ಕಾಲೇಜ್ಗಳು ಯಾವಿದ್ದಾವೆ ಆ ಕಾಲೇಜಸ್ನ ಮಾತ್ರ ಚೂಸ್ ಮಾಡ್ತಾರೆ. ಅದೇ ರೀತಿ ಬೇರೆ ಬ್ರಾಂಚಸ್ನ ಚೂಸ್ ಮಾಡೋದಿಲ್ಲ, ಅವ್ರಿಗೆ ಯಾವ ಬೇಕೋ ಅದನ್ನು ಮಾತ್ರ ಚೂಸ್ ಮಾಡ್ತಾರೆ. ಅಲ್ಲಿ ವಿದ್ಯಾರ್ಥಿಗಳು ಏನು ಮಾಡ್ತಾರೆ ಅಂದರೆ ತಮ್ಮ ರ್ಯಾಂಕಿಂಗ್ ಅನುಗುಣವಾಗಿ ಚೂಸ್ ಮಾಡೋದಿಲ್ಲ, ಅದಕ್ಕೂ ಲೋ ಲೆವೆಲ್ ಅಂದರೆ ಕಡಿಮೆ ರ್ಯಾಂಕಿಗೆ ಸಿಗೋ ಕಾಲೇಜ್ಗಳನ್ನ ಚೂಸ್ ಮಾಡಿರ್ತಾರೆ. ಅಂಥ ವಿದ್ಯಾರ್ಥಿಗಳಿಗೆ ತಮ್ಮ ರ್ಯಾಂಕಿಂಗ್ ಅನುಗುಣವಾಗಿ ಸೀಟ್ ಸಿಗದೇ ಇರುವ ಸಾಧ್ಯತೆ ಕೂಡ ಹೆಚ್ಚಿದೆ. ದಯವಿಟ್ಟು ವಿದ್ಯಾರ್ಥಿಗಳು ಗಮನಿಸಿ, ನಿಮಗೆ ಯಾವುದೇ ಕಾಲೇಜ್ ಆಗಲಿ ಯಾವುದೇ ಬ್ರಾಂಚ್ ಆಗಲಿ ನಿಮ್ಮ ಕಟ್ ಆಫ್ ಇರೋ ಕಟ್ ಆಫ್ ನೋಡಿಕೊಂಡು ನೀವು ಆಪ್ಷನ್ ಎಂಟ್ರಿ ಮಾಡಿದ್ರು ಕೂಡ ನಿಮ್ಮ ರ್ಯಾಂಕಿಂಗಿಂತ ಜಾಸ್ತಿ ರ್ಯಾಂಕ್ ಇರೋ ಕೋರ್ಸ್ಗಳನ್ನು ಕೂಡ ಚೂಸ್ ಮಾಡಬೇಕಾಗುತ್ತೆ. ಯಾಕಂದರೆ ಕಟ್ ಆಫ್ ವರ್ಷ ವರ್ಷ ಸೇಮ್ ಇರೋದಿಲ್ಲ, ಈ ಬಾರಿ ಕೂಡ ರಿಪೀಟರ್ಸ್ ಇರೋ ಕಾರಣ ಚೇಂಜಸ್ ಆದರೂ ಆಗಬಹುದು. ಇನ್ ಕೇಸ್ ನಿಮಗೆ ಸೀಟ್ ಸಿಗದೆ ಹೋದ್ರೆ ಹೋಗ್ಬೋದು. ಸೀಟ್ ಸಿಗದಿದ್ರೆ ಏನಾದ್ರು ಪ್ರಾಬ್ಲಮ್ ಆಗುತ್ತೆ ಅಂತ ಕೇಳಿದ್ರೆ ನೋ ವರಿ, ಪ್ರಾಬ್ಲಮ್ ಏನಿಲ್ಲ, ಮಾಕ್ ಅಲಾಟ್ಮೆಂಟ್ ಬಂದ ನಂತರ ಮತ್ತೆ ಆ್ಯಡ್ ಮಾಡ್ಬಿಡೋದು. ಅದೇ ರೀತಿ ನಿಮಗೆ ಸೀಟ್ ಸಿಗಲಿಲ್ಲ ಅಂದರೆ ಫಸ್ಟ್ ರೌಂಡಲ್ಲಿ, ಸೆಕೆಂಡ್ ರೌಂಡಲ್ಲಿ ನಿಮಗೆ ಮತ್ತೆ ಸೀಟ್ ಅಲಾಟ್ಮೆಂಟ್ ಆಗುತ್ತೆ, ಆಗ ಚಾನ್ಸಸ್ ಕೂಡ ಕಡಿಮೆ ಇರುತ್ತೆ. ಯಾಕಂದರೆ ನೀವು ಆಪ್ಷನ್ ಎಂಟ್ರಿ ಕಡಿಮೆ ಕಾಲೇಜನ್ನು ಮಾಡಿರ್ತೀರಾ. ಅದೇ ರೀತಿ ನೀವು ನಿಮಗೆ ತರ್ಡ್ ರೌಂಡ್ಗೆ ಹೋಗ್ತೀರಾ, ಆಗ ಮತ್ತೆ ಆಪ್ಷನ್ ಎಂಟ್ರಿ ಮಾಡೋಕ್ಕಾಗುತ್ತೆ, ಆಗ ನಿಮಗೆ ಒಂದಷ್ಟು ಐಡಿಯಾ ಬರುತ್ತೆ. ಆ ರೀತಿ ನಿಮಗೆ ಕಾಲೇಜಸ್ನ ಕಳ್ಕೊಬೋದು. ಅದಕ್ಕೋಸ್ಕರ ಎಚ್ಆರ್ ಇರಲಿ ವಿದ್ಯಾರ್ಥಿಗಳಿಗೆ ಆಪ್ಷನ್ ಎಂಟ್ರಿ ಮಾಡಬೇಕಾದ್ರೆ ನೀಟಾಗಿ ಆಲ್ಮೋಸ್ಟ್ ಸುಮಾರು ಕಾಲೇಜ್ಗಳನ್ನ ಚೂಸ್ ಮಾಡಿ ನಿಮ್ಮದು ರ್ಯಾಂಕಿಂಗ್ಗೆ ಜಾಸ್ತಿ ರ್ಯಾಂಕಿಂಗ್ ಇರೋ ಕಾಲೇಜಸ್ನ ಕೂಡ ಚೂಸ್ ಮಾಡಬೇಕು ಅಂತ ನನ್ನ ಒಪಿನಿಯನ್. ಇದು ಇವತ್ತಿನ ವಿಡಿಯೋ.